ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸ್ಕೂಲ್ ಕಾಲೇಜ್ನಲ್ಲಿ ಯಾವ ರೀತಿಯ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸ್ನಲ್ಲಿ ಇದರ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೆ, ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ಪಾರ್ಟ್ 2 ಮಾಡ್ತಾ ಇದ್ದೀನಿ. ನೀವು ಆ ಕ್ಲಾಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಇವತ್ತು ಸಂಜು ಬರ್ಡೇ, ಎಲ್ಲರೂ ವಿಶ್ ಮಾಡಿ. ಇಟ್ಸ್ ಸಂಜೂಸ್ ಬರ್ಡೇ ಟುಡೇ, ಲೆಟ್ಸ್ ಆಲ್ ವಿಶ್ ಹರ್ ಹ್ಯಾಪಿ ಬರ್ಡೇ. ನಾನೀಗ ಅಟೆಂಡೆನ್ಸ್ ತಗೊಳ್ತಾ ಇದ್ದೀನಿ. ಐ ಎಮ್ ಗೋಯಿಂಗ್ ಟು ಟೇಕ್ ದ ಅಟೆಂಡೆನ್ಸ್ ನಾವ್. ಸೊ ನಿಮಗೆ ಹೇಳಿದ್ನಲ್ವ, ನಾವು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಆ್ಯಕ್ಷನ್ನ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿಟ್ಕೊಂಡಿದ್ರೆ ಯಾವಾಗಲೂ ಕೂಡ ಗೋಯಿಂಗ್ ಟು ಪ್ಲಸ್ ಬೇಸ್ ವರ್ಬ್ನ ಹಾಕಬೇಕು, ರೈಟ್? ಐ ಆಮ್ ಗೋಯಿಂಗ್ ಟು ಟೇಕ್ ದ ಅಟೆಂಡೆನ್ಸ್ ನಾವ್, ಐ ಆಮ್ ಗೋಯಿಂಗ್ ಟು ಕಾಲ್ ದ ಪ್ರಿನ್ಸಿಪಾಲ್ ನಾವ್, ಐ ಆಮ್ ಗೋಯಿಂಗ್ ಟು ಗೋ ಔಟ್ ನಾವ್, ಈ ರೀತಿ ಹೇಳಬೇಕು. ನೀನು ಕ್ಲಾಸ್ ಬಿಟ್ಟರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾ? ಡೂ ಯು ನೋ ವಾಟ್ ಹ್ಯಾಪನ್ಸ್ ಇಫ್ ಯು ಸ್ಕಿಪ್ ದ ಕ್ಲಾಸ್? ಸೊ ಇಲ್ಲಿ ಕ್ಲಾಸ್ ಬಿಡೋದು ಅಂದರೆ ಸ್ಕಿಪ್ ಮಾಡೋದು, ಬರದೇ ಇರೋದು, ಈ ರೀತಿಯೇ ಹೇಳಬೇಕು, ಸ್ಕಿಪ್ ದ ಕ್ಲಾಸ್ ಅಂತ, ರೈಟ್? ನೆಕ್ಸ್ಟ್ ಟೈಮ್ ನಿನಗೆ ಪನಿಷ್ಮೆಂಟ್ ಇರುತ್ತೆ, ಅಂದರೆ ಇದೇ ಥರ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿನಗೆ ಪನಿಷ್ಮೆಂಟ್ ಮಾಡ್ತೀನಿ, ಓಕೆ ಅಂತ ಹೇಳಬೇಕು. ಯು ವಿಲ್ ಬಿ ಪನಿಷ್ಡ್ ನೆಕ್ಸ್ಟ್ ಟೈಮ್. ನೋಡಿ, ತುಂಬ ಸಿಂಪಲ್ ಆಗಿದೆ, ಯು ವಿಲ್ ಬಿ ಪನಿಷ್ಡ್ ನೆಕ್ಸ್ಟ್ ಟೈಮ್. ಇಲ್ಲಿ ವಿಲ್ ಬಿ ಮುಂದೆ ಪನಿಷ್ಡ್ ಬಂದಿದೆ, ಅಂದರೆ ವಿಲ್ ಬಿ ಪ್ಲಸ್ V3 ಇದೆ. ಈ ಥರ ಸೆಂಟೆನ್ಸ್ನ ಪ್ಯಾಸಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇದ್ರ ಮೇಲೆ ಕೂಡ ನಾನು ವೀಡಿಯೋಸ್ ಮಾಡಿದ್ದೀನಿ. ನೀವು ತುಂಬ ಸರಿ ಗ್ರಾಮರ್ನ ಆ ಟಾಪಿಕ್ ಬೇಕು, ಇದು ಬೇಕು ಅಂತ ಕೇಳ್ತಿರ್ತೀರ. ನಾನು ಗ್ರಾಮರ್ನ ಭಾಳಷ್ಟು ಟಾಪಿಕ್ಸ್ ಮೇಲೆ ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಕೆಳಗಡೆ ನನ್ನ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹಳೆ ಎಲ್ಲ ವೀಡಿಯೋಸ್ ಓಪನ್ ಆಗುತ್ತೆ, ಹೋಗಿ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ. ಎಷ್ಟೊತ್ತಿಗೆ ಬೆಲ್ ಹೊಡೆಯೋದು ನೀವೇ ಕೇಳಬೇಕು ಸ್ಟೂಡೆಂಟ್ಸ್ಗೆ. ಅಟ್ ವಾಟ್ ಟೈಮ್ ಡಸ್ ದ ಬೆಲ್ ರಿಂಗ್? ಸೊ ಇದು ಒಂದು ಜನರಲ್ ಕ್ವಶನ್ ಅಲ್ವಾ, ಪ್ರೆಸೆಂಟ್ ಸಿಂಪಲ್ನಲ್ಲಿ ಕ್ವಶನ್ ಇದೆ. ನೀನು ಇತ್ತೀಚೆಗೆ ಚೆನ್ನಾಗಿ ಓದ್ತಾ ಇಲ್ಲ, ಯು ಆರ್ ನಾಟ್ ಡೂಯಿಂಗ್ ವೆಲ್ ದೀಸ್ ಡೇಸ್. ಸೊ ಇಲ್ಲಿ ನೋಡಿ, ಯು ಆರ್ ನಾಟ್ ಸ್ಟಡಿಯಿಂಗ್ ಅಲ್ಲ, ಯು ಆರ್ ನಾಟ್ ಡೂಯಿಂಗ್ ವೆಲ್ ಅಂದ್ರೇ ಅಲ್ಲಿ ಮುಗ್ದೋಯ್ತು. ಯಾಕೆಂದರೆ ನಾವೊಂದು ಸ್ಕೂಲ್ ಅಥವಾ ಕಾಲೇಜ್ ಎನ್ವಿರಾನ್ಮೆಂಟಲ್ಲಿ ಹೇಳ್ತಾ ಇದ್ದೀವಿ ಅಂದರೆ, ನಾಟ್ ಡೂಯಿಂಗ್ ವೆಲ್ ಅಂತ ಸ್ಟೂಡೆಂಟಿಗೆ ಹೇಳ್ತಾ ಇದ್ದೀವಿ ಅಂದರೆ ಅರ್ಥ ಅವರೇನು ಸ್ಟಡೀಸ್ನಲ್ಲಿ ಚೆನ್ನಾಗಿ ಮಾಡ್ತಿಲ್ಲ ಅಂತಲೇ ಅರ್ಥ, ಬೇರೆ ಏನೂ ಬರಲ್ಲ ಅಲ್ಲಿ ಮೀನಿಂಗ್ ಅಲ್ವಾ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ವೆಲ್ ಅನ್ನೋದು ಯಾವಾಗಲೂ ವರ್ಬ್ನ ಮುಂದೆ ಯೂಸ್ ಮಾಡಬೇಕು, ಯಾಕೆಂದರೆ ವೆಲ್ ಅನ್ನೋದು ಒಂದು ಎಡ್ವರ್ಬ್. ಯು ಆರ್ ನಾಟ್ ಡೂಯಿಂಗ್ ಗುಡ್ ಅಂತ ಹೇಳೋಕ್ಕೆ ಬರಲ್ಲ, ಗುಡ್ ಅನ್ನೋದು ಎಡ್ಜೆಕ್ಟಿವ್, ಅದು ನೆನ್ಪಿಟ್ಕೊಳ್ಳಿ. ನೀವು ಮುಂದಿನ ಪಾಠಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಏನು ಮಾಡ್ಕೊಂಬರಬೇಕು ಅನ್ನೋದು ಗೊತ್ತಾ? ಅಂದರೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಕೇಳಕ್ಕೆ ಹೋಗ್ತಿರಲ್ವ ನೀವು? ಈ ರೀತಿ ಕೇಳಿ, ವಾಟ್ ಯು ಹ್ಯಾವ್ ಟು ಡೂ ಬಿಫೋರ್ ದ ನೆಕ್ಸ್ಟ್ ಲೆಸನ್? ನಾವು ಸ್ಟಾರ್ಟ್ ಮಾಡಿ 10 ನಿಮಿಷ ಆಯಿತು, ನೀನೇನು ಮಾಡ್ತಾ ಇದ್ದೆ ಅಂದರೆ 10 ಮಿನಿಟ್ಸಿಂದ ನೀನೇನು ಮಾಡ್ತಾ ಇದ್ದೆ? ವಿ ಸ್ಟಾರ್ಟೆಡ್ 10 ಮಿನಿಟ್ಸ್ ಅಗೋ, ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್? ನೋಡಿ ಇಲ್ಲಿ, ಸೊ ಇದು ಯಾವ ಟೆನ್ಸ್? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗೊತ್ತಿದ್ರೆ ಈ ಥರ ಸೆಂಟೆನ್ಸ್ಗಳು ಮಾಡೋದು ಈಸಿ ಇರುತ್ತೆ. ಹೋಗಿ ನೋಡಿ ನನ್ನ ಚಾನಲ್ನ, ಚೆಕ್ ಮಾಡಿ. ನೀವು ಚಾನಲ್ನಲ್ಲಿ ವೀಡಿಯೋಸ್ ನೋಡುವಾಗ ಆರ್ಡರ್ನಲ್ಲಿ ನೋಡ್ಕೊಂಡು ಬರಬೇಕು, ರ್ಯಾಂಡಮಾಗಿ ನೋಡಿದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ನಾವು 1 ನಿಮಿಷ ಹೋಗಿ ಬರ್ತೀನಿ, ಅಂದರೆ ನಾನು 1 ನಿಮಿಷ ಹೋಗಿ ವಾಪಸ್ ಬರ್ತೀನಿ, ಐಲ್ ಬಿ ಬ್ಯಾಕ್ ಇನ್ ಅ ಮೊಮೆಂಟ್ ಅಂತ ಹೇಳಿ, ಐ ವಿಲ್ ಬಿ ಬ್ಯಾಕ್. ಇಲ್ಲಿ ಬ್ಯಾಕ್ ಅನ್ನೋದು ಅಡ್ಜೆಕ್ಟಿವ್ ರೀತಿ ಯೂಸ್ ಆಗಿದೆ. ಸೊ ಅಡ್ಜೆಕ್ಟಿವ್ಸ್ ಯಾವಾಗಲೂ ಬಿ ಫಾರ್ಮ್ ಮುಂದೆ ಬರುತ್ತೆ. ಐ ವಿಲ್ ಬಿ ಬ್ಯಾಕ್ ಅಂದರೆ ಹೋಗಿ ಬಂದಿರ್ತೀನಿ ಅಂತ. ನೀವಾಗ ಆ ಪದ್ಯವನ್ನು ಕಂಠಪಾಠ ಮಾಡ್ತಾ ಇರಿ. ಕಂಠಪಾಠ ಮಾಡೋದಂದ್ರೆ ಏನು? ಓದಿದ್ನೇ ಓದಿ ಓದಿ ನೆನ್ಪಿಟ್ಕೊಳ್ಳೋದು ಅಲ್ವಾ. ಸೊ ಆ ರೀತಿ ಪೋಯಮ್ಸ್ನೆಲ್ಲ ಅದೇ ರೀತಿ ಮಾಡ್ತಾರೆ, ಅಂದರೆ ನಾನು ಹೋದಾಗ ನೀವು ಆ ರೀತಿ ಮಾಡ್ತಾ ಇರಿ, ಟೈಮ್ ವೇಸ್ಟ್ ಮಾಡಬೇಡಿ. ಇನ್ ದ ಮೀನ್ ವಾಯ್ಲ್ ಮೆಮೊರೈಸ್ ದ ಪೊಯಮ್ ಅನ್ಬೇಕು. ಇನ್ ದ ಮೀನ್ ವಾಯ್ಲ್ ಅಂದರೆ ಆ ಸಮಯದಲ್ಲಿ, ಯಾವ ಸಮಯ? ನಾ ಹೊರಗಡೆ ಹೋದ ಸಮಯದಲ್ಲಿ. ಇನ್ ದ ಮೀನ್ ವಾಯ್ಲ್ ಆ ಟೈಮಲ್ಲಿ ನೀವು ಪೊಯಮ್ನ ಮೆಮೊರೈಸ್ ಮಾಡ್ತಾ ಇರಿ. ಮೆಮೊರೈಸ್ ಅಂದರೆ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಓದೋದು. ಸೊ ತುಂಬ ಸರಿ ಪೊಯಮ್ಗೆ ಮೆಮೊರೈಸ್ ಮಾಡೋದಿರುತ್ತೆ. ನೀವು ಈ ರೀತಿ ಹೇಳಿ ಕಂಠಪಾಠ ಅಂದರೂ ಕೂಡ, ಕನ್ನಡದಲ್ಲಿ ನೀವು ಕಂಠಪಾಠ ಅಂತ ವರ್ಡ್ ಯೂಸ್ ಮಾಡಿಲ್ಲ ಅಂದರೂ, ಸೊ ಆ ಥರ ಕಾಂಟೆಕ್ಸ್ಟ್ನಲ್ಲಿ ನೀವು ಮೆಮೊರೈಸ್ ಅಂತ ಹೇಳಿ. ನಾನಿರದೇ ಇದ್ದಾಗ ಅಂದರೆ ನಾನು ಯಾವಾಗ ಇರಲ್ಲ, ನಾನು ಯಾವಾಗ ಹೋಗಿರ್ತೀನಿ, ಆಗ ನೀವು ಎಕ್ಸಸೈಸ್ಗಳನ್ನ ಮಾಡ್ತಾ ಇರಿ. ಕ್ಯಾರಿ ಆನ್ ವಿತ್ ದ ಎಕ್ಸಸೈಸಸ್ ವೈಲ್ ಐ ಆಮ್ ಅವೇ. ಸೊ ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿದೆ. ವೈಲ್ ಮುಂದೆ ಏನಿದೆ ನೋಡಿ, ಐ ಆಮ್ ಅವೇ ಅಂದರೆ ನಾನು ಹೊರಗೆ ಹೋಗಿದ್ದಾಗ, ಅಂದರೆ ನಾನು ಇಲ್ಲದಿದ್ದಾಗ. ಅವೇ ಅಂದರೆ ಏನು? ಇಲ್ಲದೇ ಇರೋದು, ಹತ್ತಿರದಲ್ಲಿ ಇಲ್ಲದೇ ಇರೋದು. ಅಂದರೆ ನಾನು ಕ್ಲಾಸಲ್ಲಿ ಇಲ್ಲದೆ ಇರೋವಾಗ ನಾನು ಎಲ್ಲಾದರೂ ಹೊರಗಡೆ ಹೋಗಿದರೆ ಆ ಟೈಮಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇರಿ ಮಾಡೋದನ್ನು. ನಾನು ನಿನಗಿದನ್ನು ಕಂಠಪಾಠ ಮಾಡಲು ಹೇಳಿದ್ದೆ.
ಐ ಟೋಲ್ಡ್ ಯು ಟು ಮೆಮೊರೈಸ್ ಇಟ್. ರೈಟ್, ಗೊತ್ತಾಗ್ತಿದ್ದಲ್ಲ. ನೆಕ್ಸ್ಟ್, ಈಗ ಟೈಮ್ ಎಷ್ಟಾಗಿದೆ? ವಾಟ್ ಟೈಮ್ ಇಸ್ ಇಟ್ ನೌ? ನಿನ್ನ ವಾಚ್ ಫಾಸ್ಟ್ ಇರ್ಬೋದು. ಯುವರ್ ವಾಚ್ ಮಸ್ಟ್ ಬಿ ಫಾಸ್ಟ್, ಮಸ್ಟ್ ಬಿ ಫಾಸ್ಟ್. ಫಾಸ್ಟ್ ಇರಬಹುದು ಅಂದರೆ ಇರಬಹುದು ಅಂತ ನಾವೇನಾದರೂ ಗೆಸ್ ಮಾಡಿ ಹೇಳ್ತಿದ್ರೆ, ಅದು ತುಂಬ ಸ್ಟ್ರಾಂಗ್ ಆಗಿ ನಮಗೆ ಗೊತ್ತಿದ್ರೆ ಅವಾಗ ನಾವು ಹೇಳ್ತೀವಿ ಮಸ್ಟ್ ಬಿ ಫಾಸ್ಟ್. ಅಥವಾ ನೀವು ಈ ಥರ ಆಪೋಸಿಟ್ ಹೇಳ್ಬೋದು, ಯುವರ್ ವಾಚ್ ಮಸ್ಟ್ ಬಿ ಸ್ಲೋ. ನಿನ್ನ ಸ್ಲೋ ಇರ್ಬೋದೇನೋ, ನಿನ್ನ ವಾಚ್ ನೋಡ್ಕೋ, ನೀನು ಎಲ್ಲಿದ್ದೀಯೋ ಅಲ್ಲೇ ಒಂದು ನಿಮಿಷ ನಿಂತ್ಕೋ, ಸ್ಟೇ ವೇರ್ ಯು ಆರ್ ಫಾರ್ ಅ ಮೊಮೆಂಟ್, ನಿಂತ್ಕೋ ಅಥವಾ ಇರು ಏನಾದರೂ ಬರುತ್ತೆ, ಅಥವಾ ಸ್ಟ್ಯಾಂಡ್ ಹೇಳ್ಬೋದು. ನೀವು ನೀವು ಹೊರಡೋವಾಗ ವರ್ಕ್ಶೀಟ್ ತೊಗೊಂಡು ಹೋಗು, ಅಂದರೆ ಹೋಗ್ತಾ ಇರೋವಾಗ ವರ್ಕ್ಶೀಟ್ನ ತೊಗೊಂಡು ಹೋಗು. ಟೇಕ್ ಅ ವರ್ಕ್ಶೀಟ್ ಆ್ಯಸ್ ಯು ಲೀವ್. ಆ್ಯಸ್ ಯಾವಾಗ ಯೂಸ್ ಮಾಡ್ತೀವಿ? ಈ ಥರ ಸೆಂಟೆನ್ಸ್ನಲ್ಲಿ ಆ್ಯಸ್ ಬಂದರೆ ಏನರ್ಥ ಅಂದರೆ, ಆ ಕೆಲಸ ಮಾಡುವಾಗ ಈ ಕೆಲಸನೂ ಮಾಡು ಅಂದರೆ ಏನು, ಹೋಗೋವಾಗ ಶೀಟ್ನೂ ತೊಗೊಂಡು ಹೋಗು. ಟೇಕ್ ಅ ವರ್ಕ್ಶೀಟ್ ಆ್ಯಸ್ ಯು ಲೀವ್. ನಾನು ಆ್ಯಸ್ ಮೇಲೂ ಕೂಡ ತುಂಬ ವೀಡಿಯೋಸ್ ಮಾಡಿದ್ದೀನಿ. ನನ್ನ ಚಾನಲ್ ಚೆಕ್ ಮಾಡಿ, ಚಾನಲ್ ಚೆಕ್ ಮಾಡಬೇಕಂದ್ರೆ ಕೆಳಗಡೆ ನನ್ನ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿ, ಹುಡುಕಿ ವೀಡಿಯೋಸ್ನ ತುಂಬ ಸಿಗುತ್ತೆ ನಿಮಗೆ. ಡೆಸ್ಕ್ ಪಕ್ಕದಲ್ಲಿ ನಿಂತ್ಕೋ, ಸ್ಟ್ಯಾಂಡ್ ಬೈ ಯುವರ್ ಡೆಸ್ಕ್. ಸೊ ಬೈ ಅನ್ನೋದು ಕೂಡ ಯಾವಾಗ ಯೂಸ್ ಮಾಡ್ತೀವಿ ನಾವು? ಪಕ್ಕದಲ್ಲಿ ಅಂತ ಹೇಳುವಾಗ, ಹತ್ತಿರ ಪಕ್ಕದಲ್ಲಿ ಅಂತ ಹೇಳುವಾಗಲೂ ಕೂಡ ಬೈ ತುಂಬ ಕಾಮನ್ ಆಗಿ ಯೂಸ್ ಆಗುತ್ತೆ. ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇದೇ ಜಾಸ್ತಿ ಯೂಸ್ ಆಗೋದು. ಇಲ್ಲಿ ನೀವು ಸ್ಟ್ಯಾಂಡ್ ಬಿಸೈಡ್ ಅಂತ ಹೇಳಬೇಕಾಗಿಲ್ಲ. ಬಿಸೈಡ್ ಅಂದರೆ ತುಂಬ ಫಾರ್ಮಲ್ ಆಗೋಗುತ್ತೆ, ಕ್ಲಾಸ್ ರೂಮ್ನಲ್ಲಿ ಅದರ ಅವಶ್ಯಕತೆ ಇಲ್ಲ. ನಿನ್ನ ಪುಸ್ತಕಗಳನ್ನ ತೆಗೆದಿಡು, ಅಂದರೆ ಡೆಸ್ಕಿಂದ ತೆಗೆದಿಡು, ತೆಗೆದು ಬ್ಯಾಗಲ್ಲಿಡು, ಏನಾದರೂ ಮೀನಿಂಗ್ ಇರ್ಬೋದು ತೆಗೆದಿಡು ಅಂತ ಹೇಳ್ತೀವಲ್ವ. ಪುಟ್ ಯುವರ್ ಬುಕ್ಸ್ ಅವೇ ಅಷ್ಟೇ, ಅಂದರೆ ಆ ಜಾಗದಿಂದ ತೆಗಿ ಅನ್ನೋ ಮೀನಿಂಗ್. ಮೊಣಕಾಲೂರಿ ನಿಲ್ಲು, ಅಂದರೆ ಪನಿಷ್ಮೆಂಟ್ ಕೊಟ್ಟಾಗ ಗೆಟ್ ಡೌನ್ ಆನ್ ಯುವರ್ ನೀಸ್, ಬಂದು ಬೋರ್ಡ್ನ ಮೇಲೆ ಬರಿ, ಕಮ್ ಔಟ್ ಆ್ಯಂಡ್ ರೈಟ್ ಇಟ್ ಆನ್ ದ ಬೋರ್ಡ್. ಸೊ ಈ ಸೆಂಟೆನ್ಸ್ಗಳೆಲ್ಲ ನೋಡೋವಾಗ ಈಸಿ ಅನಿಸುತ್ತೆ, ಬಟ್ ನೆಕ್ಸ್ಟ್ ಟೈಮ್ ನಿಮಗೆ ಕರೆಕ್ಟ್ ಟೈಮ್ಗೆ ನೆನಪು ಬರಲ್ಲ. ಏನು ಮಾಡಬೇಕು? ನೀವು ವೀಡಿಯೋನ ರಿಪೀಟೆಡಾಗಿ ನೋಡಿ, ನಾನು ಹೇಳೋವಾಗ ಜೊತೆಗೆ ನೀವು ಕೂಡ ನನ್ನ ಹಿಂದೆ ರಿಪೀಟ್ ಮಾಡಬೇಕು, ಸೆಂಟೆನ್ಸ್ನ ಜೋರಾಗಿ ಬಾಯಿಂದ ಹೇಳಬೇಕು. ಆಮೇಲೆ ಬುಕ್ಸ್ನಲ್ಲಿ ಬರೆದಿಟ್ಕೊಳ್ಳಿ, ಬರೆದಿರೋ ಸೆಂಟೆನ್ಸ್ನೆಲ್ಲ ಮತ್ತೆ ಓದಿ. ಈ ಥರ ನೀವು ರಿಪೀಟೆಡಾಗಿ ಮಾಡ್ತಿರ್ಬೇಕು, ಆಗಲೇ ತಲೆ ಒಳಗೆ ನೆನಪುಳಿಯುತ್ತೆ ಸೆಂಟೆನ್ಸ್ಗಳು. ನಿಮ್ಮ ಬುಕ್ಸ್ನಲ್ಲಿ ಪೇಜ್ 75 ಓಪನ್ ಮಾಡಿ, ಓಪನ್ ಯುವರ್ ಬುಕ್ಸ್ ಆಟ್ ಪೇಜ್ 75. ನಿನ್ನ ಲೈಬ್ರರಿಯಿಂದ ಯಾವ ಬುಕ್ ತೊಗೊಂಡೆ? ವಿಚ್ ಬುಕ್ ಡಿಡ್ ಯು ಬಾರೋ ಫ್ರಮ್ ದ ಲೈಬ್ರರಿ? ರೈಟ್, ಬಾರೋ ಅನ್ನೋದು ಯಾವಾಗ ಯೂಸ್ ಮಾಡ್ತೀವಿ? ಒಂದನ್ನು ನಾವು ಸಾಲವಾಗಿ ತೊಗೊಂಡಾಗ ಬಾರೋ ಅನ್ನೋ ವರ್ಡ್ ಯೂಸ್ ಮಾಡಬೇಕು. ಸೊ ಲೈಬ್ರರಿಯಿಂದ ತೊಗೊಳ್ಳೋ ಬುಕ್ ಕೂಡ ಸಾಲವಾಗಿ ತೊಗೊಳ್ಳೋದು, ಅದರಿಂದ ಬಾರೋ ದ ಬುಕ್ ಅಂತ ಹೇಳಬೇಕು. ಪೋಯಮನ್ನು ಜೋರಾಗಿ ಓದು, ಅಂದರೆ ಎಲ್ಲರಿಗೂ ಕೇಳಿಸೋ ಥರ ಓದು. ರೀಡ್ ಔಟ್ ದ ಪೋಯಮ್ ಅನ್ನಬೇಕು. ಸೊ ಇಲ್ಲಿ ರೀಡ್ ಔಟ್ ಅನ್ನೋದೇ ಹೇಳ್ತಾ ಇದೆ, ಜೋರಾಗಿ ಓದು ಅಂತ. ನೀವು ಮತ್ತೆ ಲೌಡ್ಲಿ ಅಂತ ವರ್ಡ್ ಸೇರಿಸ್ಬೇಕಾಗಿಲ್ಲ, ಸ್ಪೀಕ್ ಔಟ್ ಅಂದರೂ ಕೂಡ ಜೋರಾಗಿ ಮಾತಾಡು ಅಂತ. ರೈಟ್, ಸೊ ಈಗ ಎಲ್ಲರ ಜೊತೆಗೆ, ಆಲ್ ಟುಗೆದರ್ ನಾವು, ಅಂದರೆ ಪೋಯಮ್ ಓದ್ತಾ ಇದ್ರೆ ಎಲ್ಲರ ಜೊತೆಗೆ ಓದಿ ಅಂತ ಹೇಳ್ತಿರಲ್ವ, ಆಲ್ ಟುಗೆದರ್ ನಾವು. ಅಥವಾ ಏನಾದರೂ ಕೆಲಸ ಮಾಡುವಾಗಲೂ ನೀವು ಎಲ್ಲರೂ ಈಗ ಜೊತೆಗೆ ಮಾಡಿ, ಆಲ್ ಟುಗೆದರ್ ಅಂತ ಹೇಳ್ಬೋದು. ನಿನ್ನ ಕೈ ಮೇಲೆತ್ತು, ಪುಟ್ ಯುವರ್ ಹ್ಯಾಂಡ್ಸ್ ಅಪ್. ನಿನ್ನ ಕೈ ಕೆಳಗೆ ಬಿಡು, ಪುಟ್ ಯುವರ್ ಹ್ಯಾಂಡ್ಸ್ ಡೌನ್. ನೀನು ತುಂಬ ಹೊತ್ತು ಮಲಗಿದ್ಯಾ? ಲೇಟಾಗಿ ಬಂದಾಗ ಈ ಥರ ಕೇಳ್ಬೋದಲ್ವಾ ನೀವು ಸ್ಟೂಡೆಂಟ್. ಸೊ ತುಂಬ ಹೊತ್ತು ಮಲಗಿದ್ಯಾ ಅಂದರೆ ನೀನು ಸ್ಲೀಪ್ನ ಓವರ್ ಮಾಡಿದ್ಯಾ, ಅಂದರೆ ತುಂಬ ಓವರ್ ಆಯಿತಾ ನಿಂದು ಸ್ಲೀಪ್, ಡಿಡ್ ಯು ಓವರ್ ಸ್ಲೀಪ್ ಅಂತ ಕೇಳಬೇಕು. ನೀನು ನಿನ್ನ ಹೋಮ್ವರ್ಕ್ ಎಲ್ಲಿಟ್ಟೆ? ವೆ ಡಿಡ್ ಯು ಕೀಪ್ ಯುವರ್ ಹೋಮ್ವರ್ಕ್? ನೀನು ಬರೆಯೋದನ್ನು ಮುಗಿಸಿದ್ಯಾ? ಹ್ಯಾವ್ ಯು ಫಿನಿಶ್ಡ್ ರೈಟಿಂಗ್? ಸೊ ನೆನಪಿದೆಲ್ಲ, ಹ್ಯಾವ್ ಯು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ, ನಾನು ಕ್ಲಾಸ್ ಮಾಡಿದ್ದೀನಿ ಆಲ್ರೆಡಿ. ಹ್ಯಾವ್ ಯು ಯಾವಾಗ ಯೂಸ್ ಮಾಡ್ತೀವಿ? ಒಬ್ಬರು ಒಂದು ಕೆಲಸ ಮಾಡಿದ್ರಾ ಅಂತ ಚೆಕ್ ಮಾಡೋವಾಗ ನಾವು ಹ್ಯಾವ್ ಯು ಇಂದಲೇ ಕೇಳಬೇಕು, ಆ್ಯಂಡ್ ಅದು ಪ್ರೆಸೆಂಟ್ನಲ್ಲಿ ಇನ್ನೂ ಕೂಡ ರಿಲೇಟ್ ಇದ್ದರೆ, ಆ್ಯಂಡ್ ಪ್ರೆಸೆಂಟ್ನಲ್ಲಿ ಅವ್ರು ಇನ್ನೂ ಮಾಡ್ತಾ ಇದ್ದರೆ ಅದು ಮುಗಿತಾ ಅಂತ ಕೇಳೋವಾಗ ನೀವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಕ್ವೆಶನ್ ಮಾಡಬೇಕು. ನಿಮಗೆಲ್ಲ ಬೋರ್ಡ್ ಕಾಣಿಸ್ತಿದೆಯಾ? ಕ್ಯಾನ್ ಯು ಆಲ್ ಸಿ ದ ಬೋರ್ಡ್? ಹಾಂ, ಇಲ್ಲಿ ಬೋರ್ಡ್ ಕಾಣಿಸ್ತಿದೆಯಾ ಅಂತ ಕೇಳ್ತಿದ್ದೀವಿ ಅಂದರೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂತ ಅರ್ಥ ಅಲ್ವಾ. ಆದ್ದರಿಂದ ಕ್ಯಾನ್ ಯು ಆಲ್ ಸಿ ದ ಬೋರ್ಡ್? ಈಗ ನಿನಗಲ್ಲಿ ಯಾರಾದರೂ ಕಾಣಿಸಿದ್ರಾ ಅಂತ ಕೇಳೋವಾಗ ಡಿಡ್ ಯು ಸಿ ಎನಿ ಬಡಿ ದೇರ್ ಅಂತ ಹೇಳ್ತೀವಲ್ವ, ಅಂದರೆ ನೀನೇ ನೋಡಿದ್ಯಾ ಅಂತ ಅರ್ಥ. ಗೆಸ್ ಮಾಡು, ಹ್ಯಾವ್ ಅ ಗೆಸ್. ನಾಲ್ಕು ಜನರ ಗ್ರೂಪ್ ಮಾಡಿ, ಅಂದರೆ ನಾಲ್ಕು ಜನ ಗ್ರೂಪ್ ಮಾಡಿ ಅಂತ ಹೇಳ್ತಿರಲ್ವ. ಗೆಟ್ ಇನ್ ಟು ಗ್ರೂಪ್ಸ್ ಆಫ್ ಫೋರ್ ಅಂತ ಹೇಳ್ಬೋದು, ಅಥವಾ ಆಲ್ ಆಫ್ ಯು ಫಾರ್ಮ್ ದ ಗ್ರೂಪ್ಸ್ ಆಫ್ ಫೋರ್ ಅಂತಲೂ ಹೇಳಿ. ನಿನಗೆ ಜಾಗ ಸಿಗ್ತಾ? ಹ್ಯಾವ್ ಯು ಫೌಂಡ್ ದ ಪ್ಲೇಸ್? ನಿನಗೆ ಬೈತಾರೆ ಅಂತ ಭಯನಾ? ಆರ್ ಯು ಸ್ಕೇರ್ಡ್ ಆಫ್ ಅ ಸ್ಕೋಲ್ಡಿಂಗ್? ಸರಿ ನೋಡಿ, ಸ್ಕೇರ್ಡ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಯೂಸ್ ಆಗಿದೆ, ಆ್ಯಂಡ್ ಸ್ಕೋಲ್ಡಿಂಗ್ ಅನ್ನೋದು ನೌನ್ ಆಗಿ ಯೂಸ್ ಆಗಿದೆ. ರೈಟ್, ಆರ್ ಯು ಸ್ಕೇರ್ಡ್ ಆಫ್ ಅ ಸ್ಕೋಲ್ಡಿಂಗ್ ಅಂದರೆ ನಿನಗೆ ಬೈತಾರೆ ಅಂತ ಭಯನಾ? ನೀನು ಯಾಕೆ ಒಂದು ವಾರದಿಂದ ಕ್ಲಾಸ್ಗೆ ಬರ್ತಾ ಇಲ್ಲ?
ಸೊ ಇದು ತುಂಬ ಸಿಂಪಲ್ ಇದೆ. ಈಗ ನೀವು ಗೆಸ್ ಮಾಡಬೇಕು ಈ ಸೆಂಟೆನ್ಸ್ನ, ಹೇಳಿ. ಒಂದು ವಾರದಿಂದ ಒಂದು ಕೆಲಸ ನಡೀತಾ ಇಲ್ಲ, ಇನ್ನೂ ನಡೀತಾ ಇಲ್ಲ, ಏನಂತ ಹೇಳಬೇಕು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ ಸೆಂಟೆನ್ಸ್ ಹೇಳಬೇಕು, ನೆಗೆಟಿವ್. ವೈ ಹ್ಯಾವ್ ಯು ನಾಟ್ ಬೀನ್ ಕಮಿಂಗ್ ಟು ಕ್ಲಾಸ್ ಫಾರ್ ಅ ವೀಕ್? ಫಾರ್ ಅ ವೀಕ್, ಸಿನ್ಸ್ ಅ ವೀಕ್ ಅಲ್ಲ, ತುಂಬ ಜನ ಇಲ್ಲಿ ಸಿನ್ಸ್ ಅಂತ ಹೇಳ್ತಾರೆ. ನಾವು ಯಾವಾಗ ಡ್ಯೂರೇಷನ್ ಮೆನ್ಷನ್ ಮಾಡ್ತೀವಿ ಆವಾಗ ಸಿನ್ಸ್ ಅಲ್ಲ, ಫಾರ್ ಹಾಕಬೇಕು, ಫಾರ್ ಅ ವೀಕ್. ಸಿನ್ಸ್ ಯಾವಾಗ ಹಾಕಬೇಕು? ಸ್ಟಾರ್ಟ್ ಪಾಯಿಂಟ್ ಹೇಳೋವಾಗ, ಅಂದರೆ ಫ್ರೈಡೆಯಿಂದ ಬರ್ತಿಲ್ಲ ಅಂದರೆ ಸಿನ್ಸ್ ಫ್ರೈಡೆ, ಮಂಡೆಯಿಂದ ಬರ್ತಿಲ್ಲ ಅಂದರೆ ಸಿನ್ಸ್ ಮಂಡೆ, 15th ಬಂದಿಲ್ಲ ಅಂದರೆ ಸಿನ್ಸ್ 15th. ನಿಮ್ಮ ಮನೆ ಸ್ಕೂಲಿಂದ ಎಷ್ಟು ದೂರ? ಹೌ ಫಾರ್ ಈಸ್ ಯುವರ್ ಹೋಮ್ ಫ್ರಮ್ ದ ಸ್ಕೂಲ್? ಎಲ್ಲರೂ ಲೈನ್ ಮಾಡಿ, ಲೈನ್ ಅಪ್ ಎವ್ರಿಬಾಡಿ. ಲೈನ್ ಅಪ್ ಅಂದ್ರೇ ಲೈನ್ ಮಾಡಿ, ಹೋಗಿ ಸಾಲಿನಲ್ಲಿ ನಿಂತ್ಕೋ, ಗೆಟ್ ಇನ್ ಟು ದ ಕ್ಯೂ. ಎಲ್ಲರೂ ಕ್ಯೂ ಮಾಡಿ, ಬೆಲ್ ಹೊಡಿಯೋವರೆಗೂ ವೆಯ್ಟ್ ಮಾಡಿ. ಫಾರ್ಮ್ ಅ ಕ್ಯೂ ಆ್ಯಂಡ್ ವೆಯ್ಟ್ ಫಾರ್ ದ ಬೆಲ್. ಹೋಗೋವಾಗ ಏನು ಗಲಾಟೆ ಮಾಡಬೇಡಿ. ಡೋಂಟ್ ಮೇಕ್ ಎನಿ ನಾಯ್ಸ್ ಆ್ಯಸ್ ಯು ಲೀವ್. ರೈಟ್, ಅರ್ಥ ಆಗ್ತಿದೆ ಅಲ್ವಾ? ಇದಾದಮೇಲೆ ಇನ್ನೊಂದು ಸರಿ ವೀಡಿಯೋನ ರೀಪ್ಲೇ ಮಾಡಿ ನೋಡಿ, ನಿಮಗೆ ಆಗ ನೀವು ಒನ್ ಟೈಮ್ ನೋಟಿಸ್ ಮಾಡ್ತಿರೋ ಪಾಯಿಂಟ್ಸನ್ನ ನೀವು ನೆಕ್ಸ್ಟ್ ಟೈಮ್ ನೋಟಿಸ್ ಮಾಡ್ತಿರ್ತೀರ. ಸೊ ಅದರಿಂದ ನೀವು ಮಲ್ಟಿಪಲ್ ಟೈಮ್ಸ್ ನೋಡಬೇಕು. ನೆಕ್ಸ್ಟ್ ಕ್ಲಾಸ್ 7 ಸ್ಟಾರ್ಟ್ ಆಗುತ್ತೆ. ಸೊ ಟ್ರೈ ಮಾಡಿ ಇದನ್ನು, ಈ ಸೆಂಟೆನ್ಸ್ನ ನಾವು ಹೇಗೆ ಹೇಳ್ಬೋದು? ದ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ಸ್ ಅಟ್ 7:00. ನೋಡಿ, ಇದನ್ನು ಪ್ರೆಸೆಂಟ್ ಸಿಂಪಲ್ನಲ್ಲೇ ಹೇಳಬೇಕು. ಯಾಕೆ ಅಂದರೆ ಕ್ಲಾಸ್ ಎವ್ರಿ ಡೇ ಸ್ಟಾರ್ಟ್ ಆಗೋದು ಅಂದರೆ ಅರ್ಥ ಎವ್ರಿ ಡೇ ಆ್ಯಕ್ಷನ್, ರಿಪೀಟೆಡ್ ಆ್ಯಕ್ಷನ್. ಸೊ ರಿಪೀಟೆಡ್ ಆ್ಯಕ್ಷನ್ ನಾವು ಪ್ರೆಸೆಂಟ್ ಸಿಂಪಲ್ನಲ್ಲೇ ಹೇಳ್ತೀವಿ. ರಿಪೀಟೆಡ್ ಆ್ಯಕ್ಷನ್ ನಾಳೆ ಕೂಡ ಇರುತ್ತೆ ಅಂತ ಹೇಳೋವಾಗಲೂ ಕೂಡ ನಾವು ಪ್ರೆಸೆಂಟ್ ಸಿಂಪಲ್ನಲ್ಲೇ ಹೇಳಬೇಕು, ಫ್ಯೂಚರ್ನಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದೊಂದು ಫಿಕ್ಸ್ಡ್ ಅರೇಂಜ್ಮೆಂಟ್. ಆದ್ದರಿಂದ ಉಳಿದ ಪಾಠವನ್ನು ಮುಂದಿನ ಕ್ಲಾಸ್ನಲ್ಲಿ ಮಾಡೋಣ. ವಿಲ್ ಡೂ ದ ರೆಸ್ಟ್ ಆಫ್ ದಿ ಚಾಪ್ಟರ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಹೋಗೋವಾಗ ಯಾರೂ ಶಬ್ದ ಮಾಡಬೇಡಿ. ಬೇರೆ ಕ್ಲಾಸ್ಗಳು ಇನ್ನೂ ನಡೀತಾ ಇವೆ, ಅಂದರೆ ಬೇರೆ ಕ್ಲಾಸ್ನಲ್ಲಿನ ಸ್ಟೂಡೆಂಟ್ಸ್ ಇದ್ದಾರೆ, ನೀವು ಶಬ್ದ ಮಾಡಬೇಡಿ. ಬಿ ಕ್ವಾಯಟ್ ಆ್ಯಸ್ ಯು ಲೀವ್. ಅದರ್ ಕ್ಲಾಸಸ್ ಆರ್ ಸ್ಟಿಲ್ ವರ್ಕಿಂಗ್, ಅಥವಾ ಅದರ್ ಕ್ಲಾಸಸ್ ಆರ್ ಸ್ಟಿಲ್ ಗೋಯಿಂಗ್ ಆನ್. ಇವತ್ತು ಹೋಮ್ವರ್ಕ್ ಇಲ್ಲ, ಆದರೆ ನಾಳೆ ಇರುತ್ತೆ. ದೇರ್ ಇಸ್ ನೋ ಹೋಮ್ವರ್ಕ್ ಟುಡೇ, ಬಟ್ ದೇರ್ ವಿಲ್ ಬಿ ಟುಮಾರೋ. ದೇರ್ ವಿಲ್ ಬಿ ಹೋಮ್ವರ್ಕ್ ಟುಮಾರೋ ಅಂತ ಹೇಳಬೇಕಾಗಿಲ್ಲ, ಆಲ್ರೆಡಿ ನಾವು ಹಿಂದೆ ಹೇಳಿಬಿಟ್ಟಿದ್ದೀವಲ್ವ. ದೇರ್ ಇಸ್ ನೋ ಹೋಮ್ವರ್ಕ್ ಟುಡೇ, ಬಟ್ ದೇರ್ ವಿಲ್ ಬಿ ಟುಮಾರೋ, ಅಂದರೆ ನಾಳೆ ಇರುತ್ತೆ. ಸೊ ಅರ್ಥ ಆಗಿದೆ ಅಲ್ವಾ? ಸೊ ಈಗ ಕೆಲವು ಶಾರ್ಟ್ ಸೆಂಟೆನ್ಸ್ಗಳನ್ನ ಹೇಳ್ತೀನಿ, ಅದನ್ನು ಕೂಡ ನೀವು ಫಾಲೋ ಮಾಡಿ. ಆರ್ ಯು ಓಕೆ? ನೀನು ಚೆನ್ನಾಗಿದೆಯಾ? ನೀನು ಸರಿ ಇದೆಯಾ? ಏನಾದರೂ ಆಗಿದೆ ಅಂತ ತಿಳ್ಕೊಳ್ಳೋವಾಗ ನೀವು ಕೇಳ್ಬೋದು. ನೆವರ್ ಮೈಂಡ್, ಇರಲಿ ಬಿಡು, ಪರವಾಗಿಲ್ಲ. ಲೆಟ್ ಮೀ ಎಕ್ಸ್ಪ್ಲೈನ್. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಯಾರಾದರೂ ಒಂದು ಡೌಟ್ಸ್ ಕೇಳಿದಾಗ, ಕ್ವಶನ್ ಕೇಳಿದಾಗ, ಇರು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಅನ್ನೋವಾಗ ಯೂಸ್ ಮಾಡಿ. ಯುವರ್ ಟೈಮ್ ಈಸ್ ಅಪ್. ನಿನ್ನ ಟೈಮ್ ಆಯಿತು. ಐ ಹೋಪ್ ಯು ಪಾಸ್. ನೀವು ಪಾಸ್ ಆಗ್ತೀಯಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಾನು ನನಗೆ ಭರವಸೆ ಇದೆ ನೀವು ಪಾಸ್ ಆಗ್ತೀಯಾ. ರಿಪೀಟ್ ಆಫ್ಟರ್ ಮೀ. ನಾನು ಹೇಳಿದ ಮೇಲೆ ನೀವು ರಿಪೀಟ್ ಮಾಡಿ. ಸೇ ಇಟ್ ಅಗೇನ್ ಪ್ಲೀಸ್. ಇನ್ನೊಂದ್ಸರಿ ಹೇಳಿ. ಫಿನಿಶ್ ದಿಸ್ ಎಕ್ಸಸೈಸ್. ಈ ಎಕ್ಸಸೈಸ್ನ ಫಿನಿಶ್ ಮಾಡು. ಇಲ್ಲಿ ಕಂಪ್ಲೀಟ್ ಯೂಸ್ ಮಾಡಬಾರ್ದು, ಫಿನಿಶ್ ಯೂಸ್ ಮಾಡಬೇಕು. ಬ್ಯಾಕ್ ಟು ಯುವರ್ ಪ್ಲೇಸಸ್. ಎಲ್ಲರೂ ನಿಮ್ಮ ಪ್ಲೇಸ್ಗೆ ವಾಪಸ್ ಹೋಗಿ. ಒನ್ ಮೋರ್ ಟೈಮ್ ಪ್ಲೀಸ್. ಡೂ ಯು ಗೆಟ್ ಇಟ್? ನಿನಗೆ ಅರ್ಥ ಆಯ್ತಾ? ಆರ್ ಯು ವಿತ್ ಮೀ? ನೀನು ನನ್ನ ಜೊತೆಗೆ ಇದೆಯಾ? ನಾನು ಹೇಳೋದು ಕೇಳಿಸ್ಕೊತಿದ್ಯಾ? ಡೂ ಯು ಫಾಲೋ ಮೀ? ಸೇಮ್. ನೀನು ನಾನು ಹೇಳೋದು ಕೇಳಿಸ್ಕೊಳ್ತಾ ಇದೆಯಾ, ಅಂದರೆ ಲೆಸನ್ನಲ್ಲಿ ನಾನು ಫಾಲೋ ಮಾಡ್ತಾ ಇದೆಯಾ? ಡೂ ಯು ಅಂಡರ್ಸ್ಟ್ಯಾಂಡ್? ನಿನಗೆ ಅರ್ಥ ಆಯ್ತಾ? ವಾಟ್ ಡಿಡ್ ಯು ಸೇ? ಏನು ಹೇಳಿದೆ ನೀನು? ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಹ್ಯಾವ್ ಅ ಗುಡ್ ಹಾಲಿಡೇ. ಇದು ಹಾಲಿಡೇ ಬರೋವಾಗ ನೀವು ಹೇಳ್ಬೋದು. ಈಗ ನೆಕ್ಸ್ಟ್ ನಾಳೆಯಿಂದ ಹಾಲಿಡೇಸ್ ಇದೆ, ಅವಾಗ ಹೇಳಿ ಹ್ಯಾವ್ ಅ ಗುಡ್ ಹಾಲಿಡೇ ಅಂತ. ಹ್ಯಾವ್ ಅ ನೈಸ್ ಹಾಲಿಡೇ ಅಂತ ಹೇಳಿ. ಹ್ಯಾವ್ ಅ ವಂಡರ್ಫುಲ್ ಹಾಲಿಡೇ ಅಂತೇಳಿ. ರೈಟ್. ಎಂಜಾಯ್ ಯುವರ್ ವೆಕೇಷನ್. ವೆಕೇಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವು ಈ ರೀತಿ ವಿಶ್ ಮಾಡ್ಬೋದು ಬೇರೆಯವರಿಗೆ. ಸಿ ಯು ಅಗೇನ್ ನೆಕ್ಸ್ಟ್ ಮಂಡೇ. ಈ ರೀತಿ ನೀವು ಗುಡ್ ಬೈ ಹೇಳ್ಬೋದು ಅವರಿಗೆ. ಅಥವಾ ಸಿ ಯು ಇನ್ ರೂಮ್ಮೇಟ್ ಆಫ್ಟರ್ ದ ಬ್ರೇಕ್. ಇದನ್ನು ಕೂಡ ನೀವು ಯೂಸ್ ಮಾಡಿ. ಸೊ ನಾನು ಹೇಳಿದ್ನಲ್ಲಿ ಇವೆಲ್ಲ ನೆನ್ಪಿಟ್ಕೋಬೇಕಂದರೆ ವೀಡಿಯೋನ ರಿಪೀಟೆಡ್ ಆಗಿ ನೋಡಿ, ಬರ್ಕೊಳ್ಳಿ, ಓದಿದ್ನ ಮತ್ತೆ ಮತ್ತೆ ಓದಿ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಫೇಸ್ಬುಕ್ ವಾಟ್ಸಪ್ನಲ್ಲಿ ಶೇರ್ ಮಾಡಿ.